ನಮಸ್ಕಾರ ಸಾಮಾನ್ಯವಾಗಿ ಮನುಷ್ಯ ಅಥವಾ ಮಾನವ ಅಂತಂದರೆ ಅವನಿಗೆ ಸಕಲ ಪ್ರಾಣಿಗಳಲ್ಲೂ ಸಹ ದಯೆ ಇರಬೇಕು ಅದನ್ನೇ ಬಸವಣ್ಣವರು ಹೇಳಿದ್ದು ಸಕಲ ಪ್ರಾಣಿಗಳಲ್ಲಿ ಯಾರು ದಯೆಯನ್ನು ಹೊಂದಿರ್ತಾರೆ ಪ್ರೀತಿಯನ್ನು ಹೊಂದಿರ್ತಾರೆ ಸಮಾನವಾಗಿ ನೋಡ್ತಾರೆ ಅವನನ್ನು ನಾವು ಬಹಳ ಎತ್ತರದ ಮಟ್ಟದಲ್ಲಿ ನಾವು ನೋಡ್ತೀವಿ ಅಂತಹ ಪ್ರಾಣಿ ಪ್ರೀತಿಯನ್ನು ಹೊಂದಿರ್ತಕ್ಕ ಹೊಂದಿದ್ದಂಥವರು ಡಾಕ್ಟರ್ ಹಾಮಾನಾಯ್ಕರವರು ಡಾಕ್ಟರ್ ಹಾಮ ನಾಯ್ಕರವರು ಪ್ರಸಿದ್ಧ ಅಂಕಣಕಾರರವರು ಅವರು ಬರೆದಿರ್ತಕ್ಕಂಥ ಪ್ರತಿಯೊಂದು ಕೃತಿನೂ ಸಹ ಸಾಯಿಂದ ಪ್ರಾರಂಭ ಆಗುತ್ತೆ ಬಹುತೇಕ ಕೃತಿಗಳು ಅದ್ರ ಬಗ್ಗೆ ಒಬ್ಬ ಒಬ್ಬರು ಕೇಳ್ತಾರೆ ಏನು ನಿಮ್ಮ ಎಲ್ಲ ಕೃತಿಗಳನ್ನು ಸಾಯಿಂದ ಪ್ರಾರಂಭ ಮಾಡ್ತಾ ಇದ್ದೀರಲ್ಲ ಏನು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನನ್ನಲ್ಲಿ ನಕಾರಾತ್ಮಕ ಭಾವನೆ ಇಲ್ಲ ಎಲ್ಲವೂ ಸಕಾರಾತ್ಮಕ ಅನ್ನೋದನ್ನು ತೋರ್ಪಡಿಸೋದಕ್ಕೋಸ್ಕರವಾಗಿ ನಾನು ಸಾಯಿಂದ ಪ್ರಾರಂಭ ಮಾಡಿದ್ದೀನಿ ಅಂತ ಇಂತಹ ಸಕಾರಾತ್ಮಕ ಭಾವನೆಯನ್ನು ಉಳ್ಳಂತಹ ಒಬ್ಬ ಶ್ರೇಷ್ಠ ಅಂಕಣಕಾರ ಸಾಹಿತಿಯಾಗಿದ್ದಂತಹ ಹಾಮ ನಾಯ್ಕರವರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿರ್ತಾರೆ ಅನೇಕ ಕೃತಿಗಳನ್ನು ತಂದಿರ್ತಾರೆ ಅವರ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವೂ ಸಹ ಬಂದಿರುತ್ತೆ ಇಂತಹ ಹಾಮಾನ ಅವರಿಗೆ ಪ್ರಾಣಿ ಪ್ರೀತಿ ಎಷ್ಟು ಇತ್ತು ಅನ್ನೋದಕ್ಕೆ ಒಂದೆರಡು ನಿದರ್ಶನಗಳನ್ನು ನಾವು ಇವತ್ತು ಅವಲೋಕನೆ ಮಾಡಬೇಕು ಅವ್ರ ಮನೇಲಿ ಒಂದು ಸಣ್ಣ ನಾಯಿಮರಿಯನ್ನು ತಂದಿರ್ತಾರೆ ಆ ನಾಯಿ ಮರಿಯನ್ನು ಅವ್ರು ಎಷ್ಟು ಪ್ರೀತಿಸ್ತಾ ಇರ್ತಾರೆ ಅಂದರೆ ಅದಕ್ಕೆ ಎಲ್ಲಿ ಸೊಳ್ಳೆ ಕಡಿಯುತ್ತೋ ಅಂತ ಒಂದು ಮಂಚಕ್ಕೆ ಸೊಳ್ಳೆ ಪರದೆಯನ್ನು ಕಟ್ಟಿ ಅದರಲ್ಲಿ ಅವರು ಅದು ದೊಡ್ಡದಾದ ಮೇಲೂ ಸಹ ಮಂಚ ಬಿಟ್ಟು ಇಳಿಯಲ್ಲ ಅದು ಅದು ಸೊಳ್ಳೆ ಪರದೆಯಲ್ಲೇ ತನ್ನ ಇಡೀ ಜೀವನವನ್ನು ಕಳೆಯುತ್ತೆ ಅದನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ ಒಂದು ದಿವಸ ಅದು ಸತ್ತೋಗ್ಬಿಡ್ತದ ಸತ್ತೋದಾಗ ಅಮಾನ ಅವರಿಗೆ ಎಷ್ಟು ದುಃಖ ಬರುತ್ತೆ ಅಂತಂದರೆ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಯಾರೋ ಒಬ್ಬ ಅತ್ಯಂತ ಆತ್ಮೀಯನಾಗಿರ್ತಕ್ಕಂಥವನು ಸತ್ತೋಗಿದಾನೇನೋ ಮರಣಿಸಿದಾನೇನೋ ಅಂತಕ್ಕಂಥ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಆವತ್ತು ಇಡೀ ದಿವಸ ಊಟ ಮಾಡಲ್ಲ ಅವಾಗ ಮನೆಯವರೆಲ್ಲ ಅವರಿಗೆ ಸಮಾಧಾನ ಮಾಡ್ತಾರೆ ಅದು ಕೊನೆಗೆ ಅವರು ಇಂಥ ಒಂದು ತನ್ನ ನೆಚ್ಚಿನ ಒಂದು ನಾಯಿಯನ್ನು ಕಳ್ಕೊಂಡಲ್ಲ ಅಂತಕ್ಕಂಥ ಕಹಿ ಘಟನೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ ಆಮೇಲೆ ಅವ್ರ ಮನೆಯಲ್ಲಿ ಇಲ್ಲಿಂದ ಎರಡು ಬೆಕ್ಕು ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಆ ಎರಡು ಬೆಕ್ಕುಗಳು ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿರ್ತವೆ ಅಂದರೆ ಒಂದು ಬಿಟ್ಟು ಒಂದು ಇರಲ್ಲ ಅವುಗಳು ಆಟ ಆಡ್ತಕ್ಕಂಥದ್ದನ್ನು ನೋಡಿ ಇವರು ಖುಷಿ ಇರ್ತಾರೆ ಸಂತೋಷ ಪಡ್ತಾಯಿರ್ತಾರೆ ಅವು ಸಹ ಭಾಳಷ್ಟು ಭಾಳ ವರ್ಷಗಳ ಕಾಲ ಅವ್ರ ಮನೆಯಲ್ಲಿರುತ್ತೆ ಅವರ ಮನೆಯ ಸದಸ್ಯರಾಗಿರ್ತವೆ ಅವರು ಅವಕ್ಕೆ ಪ್ರತಿ ದಿವಸ ಅವಕ್ಕೆ ಬೇಕಾಗಿರ್ತಕ್ಕಂಥ ಹಾಲು ಅನ್ನ ಎಲ್ಲ ಹಾಕಿ ಅದನ್ನು ತುಂಬ ಚೆನ್ನಾಗಿ ಸಾಕ್ತಾಯಿರ್ತಾರೆ ಅದನ್ನು ಆಗಾಗಿ ಅದರ ಮೇಲೆ ಕೈ ತಲೆಯ ಮೇಲೆ ಕೈಯಾಡಿಸಿ ತಮ್ಮ ಸಂತೋಷವನ್ನು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಇಂತಹ ಬೆಕ್ಕುಗಳಲ್ಲಿ ಒಂದು ಬೆಕ್ಕು ಸತಬಿಡುತ್ತೆ ಆ ದುಃಖವನ್ನು ಹಾಮಾನ ಅವರಿಗೆ ತಡ್ಕೋಳೋಕೆ ಆಗೋದೇ ಇಲ್ಲ ದುಃಖ ತಡಿಲಾರದೆ ಅವರು ಮೂರ್ಛೆ ಹೋಗ್ಬಿಡ್ತಾರೆ ಅವರು ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ ಏನು ಇದು ಹೀಗಾಯ್ತಲ್ಲ ಅಂತ ಕೊನೆಗೆ ಅವ್ರನ್ನ ಉಪಚರಿಸಿ ಅವ್ರನ್ನ ಎಬ್ಸಿದ ಮೇಲೆ ಅವ್ರಿಗೆ ಸಮಾಧಾನ ಹೇಳಬೇಕಾದ್ರೆ ಅವ್ರಿಗೆ ಸಾಕಬೇಕಾಗಿ ಹೋಗುತ್ತೆ ಹೀಗೆ ನಾಯಿ ಬಗ್ಗೆ ಬೆಕ್ಕಿನ ಬಗ್ಗೆ ಅವ್ರಿಗೆ ಎಂತಹ ಒಂದು ಬಾಂಧವ್ಯ ಇತ್ತು ಒಂದು ಪ್ರೀತಿ ಇತ್ತು ವಿಶ್ವಾಸ ಇತ್ತು ಅನ್ನೋದು ಮತ್ತು ಪ್ರಾಣಿ ಪ್ರೀತಿ ಎಷ್ಟರ ಮಟ್ಟಿಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಮತ್ತೊಂದು ಘಟನೆ ಅವರು ಒಂದು ಸಾರಿ ಅಮೇರಿಕಾಕ್ಕೆ ಹೋದಾಗ ಅಲ್ಲೊಂದು ಎಲ್ಲ ಅಮೇರಿಕಾ ದೇಶವನ್ನು ನೋಡ್ತಾ ನೋಡ್ತಾ ಒಂದು ವಧಾಗಾರಕ್ಕೆ ಹೋಗಿರ್ತಾರೆ ಆ ವಧಾಗಾರದಲ್ಲಿ ಈ ದನದ ಕರುಗಳನ್ನು ಒಂದು ಕಡೆ ಎಷ್ಟು ಚೆನ್ನಾಗಿರುತ್ತೆ ಕರುಗಳು ಅಂತಂದರೆ ಮೈ ಕೈ ತುಂಬ್ಕೊಂಡಿರುತ್ತೆ ಕಣ್ಣುಗಳು ಹೊಳಪಿನಿಂದ ಕೂಡಿರುತ್ತೆ ನೋಡಿದರೆ ಮುದ್ದಾಡಬೇಕು ಅಷ್ಟು ಸೊಗಸಾಗಿರ್ತಕ್ಕಂತಹ ಕರುಗಳವು ಬಹಳ ಆರೋಗ್ಯವಂತ ಕರುಗಳು ಆ ಕರುಗಳನ್ನು ಒಂದು ಕಡೆ ಅದನ್ನು ಅಲ್ಲಿನ ಒಧಾಗಾರದ ಒಳಗಡೆ ಕಳಿಸ್ಕೊಡ್ತಾರೆ ಇನ್ನೊಂದು ಕಡೆ ಅವುಗಳ ಮಾಂಸದ ಡಬ್ಬಿ ಹೊರಬರ್ತಾ ಇರುತ್ತೆ ಅದನ್ನು ನೋಡಿದಾಗ ಅಮಾನ ಅವರಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅವತ್ತಿನಿಂದ ಅವರು ಮಾಂಸಾಹಾರವನ್ನೇ ತ್ಯಜಿಸಿ ಅಂದಿನಿಂದ ಸಸ್ಯ ಸಸ್ಯಾಹಾರಿಯಾಗಿಬಿಡ್ತಾರೆ ಇಂತಹ ಮುದ್ದಾದ ಪ್ರಾಣಿಗಳನ್ನು ನನ್ನ ಮನುಷ್ಯ ತಿಂತಾನಲ್ಲ ಅಂತಕ್ಕಂತಹ ಒಂದು ಜಿಗುಪ್ಸೆ ಅವರ ಮನಸ್ಸಿನಲ್ಲಿ ಹುಟ್ಟುತ್ತೆ ಎಲ್ಲ ಘಟನೆಗಳು ನಮಗೇನು ತಿಳಿಸುತ್ತೆ ಅಂತಂದರೆ ಹಾಮಾನ್ ಅವರು ಬಹಳ ದೊಡ್ಡ ಸಾಹಿತಿಗಳು ಅಷ್ಟೇ ಉತ್ತಮವಾಗಿರ್ತಕ್ಕಂತಹ ಪ್ರಾಣಿ ಪ್ರೀತಿ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದರು ಅವರು ಎಲ್ಲರೊಡನೂ ಸಹ ಇದೇ ರೀತಿಯ ಪ್ರೀತಿ ಬಾಂಧವ್ಯ ಮತ್ತು ಸ್ನೇಹವನ್ನು ಬಯಸ್ತಾ ಇದ್ದರು ಮತ್ತು ಅದೇ ರೀತಿ ಸ್ನೇಹವನ್ನು ನೀಡ್ತಾ ಇದ್ದರು ಇಂತಹ ಹಾಮಾನವರ ಪ್ರಾಣಿ ಪ್ರೀತಿ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ನಮಸ್ಕಾರ